ನನ್ನೆಲ್ಲ ಆತ್ಮೀಯ ಶಿಕ್ಷಕರು ಅಂತವೆ. ಹಲವಾರು ಶಿಕ್ಷಕರು ನಮಗೆ ಕೋರ್ಸ್ಗಳು ಕಾಣುತ್ತಿಲ್ಲ, ಕೋರ್ಸ್ಗಳನ್ನು ಯಾವ ರೀತಿ ಹುಡುಕುವುದು ಎಂಬ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಹಾಗೂ ಅನೇಕ ದೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದರೆ ನಮ್ಮ ಒಂದು ದೀಕ್ಷೆ ಆ್ಯಪನ್ನು ಓಪನ್ ಮಾಡಿದ ನಂತರ ನಾವು ನಮಗೆ ಕೋರ್ಸ್ಗಳು ಕಾಣದೇ ಇದ್ದಾಗ ಯಾವ ರೀತಿಯ ಕೋರ್ಸ್ಗಳನ್ನು ಹುಡುಕುವುದು ಎನ್ನುವುದಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಿ ನೀವು ಕೋರ್ಸ್ಗಳು, ಆ ಕೋರ್ಸ್ಗಳ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸರ್ಚ್ ಐಕನ್ ಕಾಣ್ತಾ ಇದೆ. ಈ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿ. ಆ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿ KA_8 ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. KA-5 ಎಲ್ಲ ಇದು _ ಅಂದರೆ ನೀವು ಡ್ಯಾಶನ್ನು ಜೋರಾಗಿ ಹಿಡಿದಾಗ ಈ _ ಬರುತ್ತೆ. ಎಕ್ಸಾಂಪಲ್ ತಮಗೆ ಒಂದು ಸಾರಿ ತೋರಿಸ್ತಾ ಇದ್ದೀನಿ. ಮತ್ತೊಂದು ಸಾರಿ ಟೈಪ್ ಮಾಡಿ, ಕೆ ಅಂತ ಟೈಪ್ ಮಾಡಿ, ಎ ಅಂತ ಟೈಪ್ ಮಾಡಿ. ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸನ್ನು ನೀವು ಏನು ಮಾಡ್ಕೊಳ್ಳಿ, ಆಯ್ಕೆ ಮಾಡ್ಕೋಬೇಕಾದ್ರೆ ಆ ನಂಬರನ್ನು ಹಾಕಿ. ಎಕ್ಸಾಂಪಲ್ ಇಲ್ಲಿ ನೋಡಿ ಏನಿದೆ, ಡ್ಯಾಶ್ ಇದೆ. ಇದನ್ನು ನೀವು ಜೋರಾಗಿ ಹಿಡಿದ್ರೆ, ಜೋರಾಗಿ ಹಿಡಿದ್ರೆ ಮಧ್ಯದಲ್ಲಿ ಬರ್ತಕ್ಕಂಥದ್ದು _, ಅಲ್ಲಿ ನೀವು 7 ಕೊಟ್ಟು ಏನು ಕೊಡಿ, ಈ ಸರ್ಚನ್ನು ಕೊಡಿ. ಆವಾಗ ನಿಮಗೆ 7 ಕೋರ್ಸ್ ಕಾಣುತ್ತೆ. ಹಾಗೆಯೇ 8 ಬೇಕಾದಾಗ 8 ಕೊಟ್ಟು ಸರ್ಚ್ ಕೊಡಿ, ನಿಮಗೆ 8 ಕೋರ್ಸ್ ಕಾಣ್ಕೊಳ್ಳುತ್ತೆ. 9 ಬೇಕಾದಾಗ 9 ಕೊಟ್ಟು ಸರ್ಚ್ ಕೊಡಿ, ನಿಮಗೆ 9 ಕೋರ್ಸ್ ಕಾಣ್ಕೊಳ್ಳುತ್ತೆ. ಹೀಗೆ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ಗಳನ್ನು ಸರ್ಚ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಏನಾಗ್ಬೋದು, ಆ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಇದರ ಜೊತೆಗೆ ಹಲವಾರು ಶಿಕ್ಷಕರು ನನಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸರ್, ನಂದು ರಸಪ್ರಶ್ನೆ ಆಗಿದೆ, ಮುಂದಕ್ಕೆ ಹೋಗ್ತಾ ಇಲ್ಲ, ಅಭಿನಂದನೆಗಳು ಬರ್ತಾ ಇಲ್ಲ, ಕೋರ್ಸ್ ಕಂಟಿನ್ಯೂ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅಂತ ಎಲ್ಲ ಶಿಕ್ಷಕರಿಗಾಗಿ ಮೊದಲಿಗೆ ತಾವೆಲ್ಲ ಏನು ಮಾಡಿ ಅಂದರೆ, ನಿಮ್ಮ ಡೌನ್ಲೋಡಿಗೆ ಹೋಗಿ. ನಿಮ್ಮ ದೀಕ್ಷಾ ಆ್ಯಪ್ನಲ್ಲಿ ಏನು ಕಾಣಿಸ್ತಾ ಇದೆ, ಡೌನ್ಲೋಡ್ ಕಾಣಿಸ್ತಾ ಇದೆ. ಆ ಡೌನ್ಲೋಡಿಗೆ ಹೋಗಿ. ಆ ಡೌನ್ಲೋಡಿಗೆ ಹೋದ ನಂತರ ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬರುವ ಎಲ್ಲ ಡೌನ್ಲೋಡ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡಿ, ಡಿಲೀಟ್ ಮಾಡಿ. ಈ ರೀತಿ ಡಿಲೀಟ್ ಮಾಡಿ. ನಂತರ ನಿಮ್ಮ ಪ್ರೊಫೈಲಿಗೆ ಹೋಗಿ. ಇಲ್ಲಿ ನಿಮ್ಮ ಪ್ರೊಫೈಲ್ ಕಾಣ್ತಾ ಇದೆ. ಈ ಪ್ರೊಫೈಲಿಗೆ ಹೋಗಿ ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರೊಫೈಲಿಗೆ ಹೋಗಿ, ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು ನಿಮಗೆ ರಿಫ್ರೆಶ್ ಬಟನ್ ಕಾಣುತ್ತೆ. ಇಲ್ಲಿ ನೋಡ್ತಾ ಇದೆ ರಿಫ್ರೆಶ್ ಬಟನ್. ಆ ರಿಫ್ರೆಶ್ ಬಟನನ್ನು ಏನು ಮಾಡಿ, ಒಂದ್ಸಾರಿ ರಿಫ್ರೆಶ್ ಮಾಡಿ. ರಿಫ್ರೆಶ್ ಮಾಡಿ ಮತ್ತು ನೀವು ಕೋರ್ಸನ್ನು ಕೋರ್ಸಿಗೆ ಹೋಗಿ ನಿಮ್ಮ ಕೋರ್ಸ್ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಇನ್ನು ಹಲವಾರು ಶಿಕ್ಷಕರು ಕೇಳ್ತಾ ಇದ್ದಾರೆ, ಸರ್ ನಮ್ಮ ಒಂದು ದೀಕ್ಷಾ ಆ್ಯಪ್ ಅಧಿಕೃತವೋ ಅಥವಾ ಅದು ಅಧಿಕೃತವಲ್ಲವೋ ಅಂತ ತಿಳಿದುಕೊಳ್ಳುವುದು ಹೇಗೆ ಅಂತ. ನೀವು ನಿಮ್ಮ ಪ್ರೊಫೈಲನ್ನು ಓಪನ್ ಮಾಡಿದಾಗ, ಇಲ್ಲಿ ನನ್ನ ಪ್ರೊಫೈಲನ್ನು ಓಪನ್ ಮಾಡಿದ್ದೀನಿ, ಈ 1 ಅಕ್ಷರದ ಮೇಲೆ ಅಂದರೆ ನನ್ನ 1 ಅಕ್ಷರದ ಮೇಲೆ ಏನಿದೆ, ಗ್ರೀನ್ ಟಿಕ್ಕನ್ನು ತಾವು ನೋಡ್ತಾ ಇದ್ದೀರಿ. ಈ ರೀತಿ ಏನಾಗಿರಬೇಕು, ಗ್ರೀನ್ ಟಿಕ್ ಇರಬೇಕು. 1, 2, ಇಲ್ಲಿ 2 ಚಿಕ್ಕದಾಗಿರ್ತಕ್ಕಂಥ ಒಂದು ಬಟನ್ಗಳು ಕಾಣ್ತಾ ಇದ್ದಾವೆ ಇಲ್ಲಿ, 1 ಮತ್ತು 2. ಈ ಬಟನ್ಗಳ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ರಾಜ್ಯದ ದಾಖಲೆಗಳ ಪ್ರಕಾರ ಅಂತ ಬರಬೇಕು. ಹಾಗೆ ಇಲ್ಲಿ ಕೂಡ ರಾಜ್ಯದ ದಾಖಲೆಗಳ ಪ್ರಕಾರ ಅಂತ ಬಂದಾಗ ನಿಮ್ಮದೇನಾಗಿರುತ್ತೆ, ದೀಕ್ಷಾ ಐಡಿ ಅದು ಅಧಿಕೃತವಾಗಿರ್ತಕ್ಕಂಥದ್ದು. ಇಂಥವ್ರು ಯಾರು ಭಯಪಟ್ಟುಕೊಳ್ಳುವ ಅಗತ್ಯತೆ ಇಲ್ಲ. ಇನ್ನು ಭಾಳಷ್ಟು ಶಿಕ್ಷಕರು ಕೇಳ್ತಾ ಇದ್ದಾರೆ, ನನ್ನ ಒಂದು ಪ್ರಮಾಣ ಪತ್ರಗಳನ್ನು ನಾನು ಯಾವ ರೀತಿ ಸೇವ್ ಮಾಡ್ಕೋಬೇಕು ಅಂತ. ಅದಕ್ಕೆ ತಾವು ಏನು ಮಾಡಿ, ಇಲ್ಲಿ ಒಂದು ನಾನು ಪ್ರಮಾಣ ಪತ್ರವನ್ನು ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದನ್ನು ಪ್ರೊಫೈಲಿಗೆ ಹೋಗ್ತಾ ಇದ್ದೀನಿ. ಪ್ರೊಫೈಲ್ನಲ್ಲಿ
ಕೆಳಗಡೆ ನಿಮ್ಮ ಸರ್ಟಿಫಿಕೇಟ್ಗಳು ತೋರಿಸ್ತಾ ಇದ್ದಾವೆ. ಆ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು WPSದಿಂದ ಆ ಸರ್ಟಿಫಿಕೇಟನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇದ್ದೀರಿ, ಟೂಲ್ಸ್ ಅಂತ ಇದೆ, ಟೂಲ್ಸ್ ಅಂತ ಇದೆ. ಈ ಟೂಲ್ಸ್ ಮೇಲೆ ನೀವೇನು ಮಾಡಿ ಕ್ಲಿಕ್ ಮಾಡಿ. ಆ ಟೂಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಫೈಲ್ ಅಂತ ಬರ್ತಾ ಇದೆ. ಆ ಫೈಲ್ ಮೇಲೆ ಕ್ಲಿಕ್ ಮಾಡಿದಿರಿ. ಆ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ಸೇವ್ ಅಂತ ತೋರಿಸ್ತಾ ಇದೆ, ಸೇವ್ ಆ್ಯಸ್ ಅಂತ ತೋರಿಸ್ತಾ ಇದೆ. ಆ ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಆಯ್ಕೊಳ್ಳಿ. ಇಲ್ಲಿ ನಾನು ಇಲ್ಲಿ ಲೊಕೇಶನನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ತಾವೆಲ್ಲ ನೋಡ್ತಾ ಇದ್ದೀರಿ, ಮೂರನೇ ಆಪ್ಷನ್ ಲೊಕೇಶನನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ, ಅದರ ಕೆಳಗಡೆ ಮೈ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬೇಕಾದರೆ ಹೊಸ ಫೋಲ್ಡ್ರನ್ನು ಕೂಡ ಏನು ಮಾಡ್ಕೋಬೋದು, ರಚನೆ ಮಾಡ್ಕೋಬೋದು. ನಾನಿಲ್ಲಿ ಮೈ ಫೋಲ್ಡ್ರ್ ಅಂತ ಮಾಡ್ಕೊಂಡಿದ್ದೀನಿ. ಅದರೊಳಗೆ ನೀವು ಮೈ ಫೋಲ್ಡ್ರನ್ನು ಮಾಡಿಕೊಂಡು ಏನು ಮಾಡ್ಕೊಳ್ಳಿ, ಇದಕ್ಕೆ ನೀವು ಬೇಕಾದ್ರೆ ಹೆಸರನ್ನು ಕೂಡ ಕೊಡ್ಬೋದು. ನಾನಿಲ್ಲಿ ಹೆಸರನ್ನು ಕೂಡ ಕೊಡ್ತಾ ಇದ್ದೀನಿ, ನಂಬರ್ 1 ಕೊಡ್ತಾ ಇದ್ದೀನಿ. ಅದನ್ನು ನಾವೇನು ಮಾಡೋಣ, ಇವಾಗ ಸೇವ್ ಮಾಡೋಣ. ಈ ರೀತಿ ಸೇವ್ ಆಗ್ತಾ ಇದೆ. ಅದು ಸೇವ್ ಆಗಿದೆಯೋ ಇಲ್ಲೋ ಅಂತ ನಾನಿಲ್ಲಿ ನನ್ನ ಮೈ ಫೋಲ್ಡರ್ನಲ್ಲಿ ತೋರಿಸ್ತಾ ಇದ್ದೀನಿ ತಮಗೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ನನ್ನ ಕೋರ್ಸ್ ಏನಾಗಿದೆ, ಸೇವ್ ಆಗಿದೆ. ಈ ರೀತಿ ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಫೋಲ್ಡ್ರನ್ನು ಮಾಡಿಕೊಂಡು ನಿಮ್ಮೆಲ್ಲ ಸರ್ಟಿಫಿಕೇಟ್ಗಳನ್ನು, ಪ್ರಮಾಣ ಪತ್ರಗಳನ್ನು ಸೇವ್ ಮಾಡ್ಕೋಬೋದು ಅಂತ ಹೇಳ್ತಾ, ಈ ನನ್ನ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇಂಥ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.